ಎಲ್ಲರಿಗೂ ನಮಸ್ಕಾರ. ಬಸವೇಶ್ವರ ಖಾನವಳಿಯಿಂದ ಮಾತಾಡೋದು. ನಾನು ನಿಮ್ಮ ಲಲಿತಮ್ಮ. ಇವತ್ತು ನಾನು ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ನಿಮ್ಗೆ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ರೀ. ಒಳ್ಳೆ ಫೇಮಸ್ ರೀ ಅದು ನಮ್ಮ ಹೋಟೆಲ್ದಾಗ, ಭಾಳ ಜನ ಇಷ್ಟಪಡ್ತಾರೆ. ಅದನ್ನು ನಿಮಗೋಸ್ಕರ ಮಾಡಿ ತೋರಿಸ್ತೀನಿ ರೀ, ನೀವು ಮನೆಯಾಗ ಮಾಡ್ಕೊಳ್ರಿ. ಸರ್, ಇದು ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. ನಾನು ಕೆಲವ್ರು ಏನು ಮಾಡ್ತಾರೆ, ಅಕ್ಕಿ ಹಿಟ್ಟಿಗೆ ಬರೀ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಉಪ್ಪು ಹಾಕಿ ಅಷ್ಟು ಹಾಕ್ಯಂತಾರೆ. ನಾನು ಇದಕ್ಕೆ ತರಕಾರಿನ ಹಾಕ್ತೀನಿ. ಅರ್ಧ ಸೌತೆಕಾಯಿ ತುರಿದು ಇಟ್ಕೊಂಡಿನಿ ರೀ. ಒಂದು ಬೌಲ್ ಹಿಟ್ಟಿಗೆ ಇದು ಒಂದು ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪಿದು, ಇದು ಒಂದು ದಪ್ಪ ಈರುಳ್ಳಿ ತೊಗೋಬೇಕು. ನಾನು ಸಣ್ಣ ತೊಗೊಂಡಿದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿನಿ ರೀ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಓಮ್ಕಾಳು, ಸ್ವಲ್ಪ ಒಂದು ಅರ್ಧ ಚಮಚ ಓಮ್ಕಾಳು, ಒಂದು ಚಮಚ ಜೀರಿಗೆ. ನಾನು ಇವಾಗ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ರೀ. ನೆಕ್ಸ್ಟು ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ರೀ. ಒಂದು ಕ್ಯಾರೆಟ್ ಹಾಕ್ಕೊಂಡೇನಿ ರೀ. ಸೌತೆಕಾಯಿ ಹಾಕತ್ತೀನಿ ರೀ. ಇದು ತುರಿದಿಟ್ಕೊಂಡಿದ್ರಿ, ಅರ್ಧ ಸೌತೆಕಾಯಿ ಐತ್ರಿ ಇದು. ಮತ್ತು ಒಂದು ಈರುಳ್ಳಿ ರೀ, ಇದು ತುರಿದಿಟ್ಕೊಂಡೇವಿ ರೀ. ಇದು ಒಂದು ಈರುಳ್ಳಿ. ಇದು ಕೊತ್ತಂಬರಿ ಸೊಪ್ಪು ರೀ. ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಓಮ್ಕಾಳು. ಕಟ್ ಮಾಡಿದರೆ ನಿಮ್ಗೆ ಅಕ್ಕಿ ರೊಟ್ಟಿ ಪೇಪರ್ ಮೇಲೆ ತೀಡಕ್ಕೆ ಆಗಂಗಿಲ್ಲ, ಅದರಿಂದ ನೀವು ತುರಿದಕ್ಕೇಬೇಕು. ನೋಡಿರಿ ಅಕ್ಕಿ ಟೇಸ್ಟ್ ಈಗ ಎಷ್ಟು ಚೆಂದ ಕಾಣುತ್ತೆ ನೋಡಿರಿ. ಸರ್, ನಾವೆಲ್ಲ ಊರ ಕಡೆ ಎಲ್ಲ ತರಕಾರಿ ಏನು ಹಾಕಲ್ಲ ಇದಕ್ಕೆ ಅಕ್ಕಿ ರೊಟ್ಟಿಗೆ, ಹಾಗೆ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತೀವಿ. ನಮ್ಮ ಹೋಟ್ಲಿಗೆ ಬರೋರೇ ಬರೀ ಬ್ಯಾಚುಲರ್ ಸರ್, ಅವರೆಲ್ಲ ಸ್ವಲ್ಪ ಮನೆಯಿಂದ ದೂರ ಇರ್ತಾರೆ, ಊಟ ಸರಿಗೆ ಆಗಲ್ಲ, ಅದಕ್ಕೆ ನಾವು ನಮ್ಮ ಮಕ್ಕಳು ತರಲ್ಲ ಅವರು ಅಂತ ನಾವು ಈ ಥರ ಎಲ್ಲ ತರಕಾರಿ ಹಾಕಿ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡಕ್ಕೂ ನಾನು ಈ ಥರ ತರಕಾರಿ ಹಾಕೇ ಮಾಡೋದು ಸರ್. ಹಾಗಾಗಿ ನಮ್ಮ ಹೋಟ್ಲಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂದರೆ ಭಾಳ ಇಷ್ಟಪಡ್ತಾರೆ. ನಾನೀಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ನೋಡಿರಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ರಿ, ಒಂದೇ ಸಲ ಜಾಸ್ತಿ ಹಾಕಬೇಡ್ರಿ. ಏನು ಎಣ್ಣೆನೇ ಬೇಡ್ರಿ ಇದಕ್ಕೆ. ನಾವು ಸ್ವಲ್ಪ ನೀರು ಹಾಕ್ತೀನಿ, ಫುಲ್ ತೆಳ್ಳಗೆ ಮಾಡ್ಕೋಬೇಡ್ರಿ, ಯಾಕಂದ್ರೆ ಸೌತೆಕಾಯಿ ಮತ್ತು ಇದಕ್ಕೆ ಈರುಳ್ಳಿ ಹಾಕೋದ್ರಿಂದ ಇದು ನೀರು ಹೊಡಿತಿದ್ರಿ, ಹಿಟ್ಟ ನೀರು ಹೊಡಿತಿದ್ರಿ. ಇದು ಈಗ ನಾನು ಅಕ್ಕಿ ರೊಟ್ಟಿ ಹಿಟ್ಟು ಕಲ್ಸಿನಿ ರೀ. ಈ ರೊಟ್ಟಿ ಮಾಡೋ ತೋರಿಸ್ತೀನಿ. ನೀರು ಜಾಸ್ತಿ ಆಯ್ತಂತ ಭಯ ಬೀಳೋದೇನಿಲ್ಲ, ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕಿದರೆ ಗಟ್ಟಿಗೆ ಆಗುತ್ತೆ. ಇದು ಒಬ್ಬಟ್ಟು ಪೇಪರ್ ಅಂತ ಸಿಗುತ್ತೆ ರೀ ಅಂಗಡಿಯಲ್ಲಿ, ಕೇಳಿದ್ರೆ ಕೊಡ್ತಾರೆ. ಒಬ್ಬಟ್ಟು ಪೇಪರ್ ಅಂದ್ರೆ ಕೊಡ್ತಾರೆ, ಅಕ್ಕಿ ರೊಟ್ಟಿ ಪೇಪರ್ ಅಂದರು ಕೊಡ್ತಾರೆ. ನಾನು ಈಗ ಅದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ ರೀ. ನಾನು ಇಷ್ಟು ಇಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ. ಇದಕ್ಕೆ ಮೇಲೂ ಒಂಚೂರು ಎಣ್ಣೆ ಸವರಿ. ಹ್ಞೂ ನೋಡಿರಿ, ಈ ಥರ ಮೇಲೆ ಒಂದು ಬಟರ್ ಪೇಪರ್ ಅಂತ ಸಿಗುತ್ತೆ, ಇಲ್ಲ ಹ್ಯಾಂಡ್ ಕವರ್ ಇರುತ್ತಲ್ಲ ಅದನ್ನಾರ ಈ ಥರ ಚೌಕ ಕಟ್ ಮಾಡಿಕೊಂಡು ನಾಲ್ಕು ಮೂಲಿ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ನಿಮ್ಗೆ ಈ ಥರ ಯೂಸ್ ಆಗುತ್ತೆ ನೋಡಿರಿ. ಈ ಥರ ಇಡಬೇಕು, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ರೀ. ತೆಳ್ಳಗೆ ಎಷ್ಟು ನೀಟಾಗಿ ಬರುತ್ತೆ ರೀ. ಮೇನ್ ತವಾ ಚೆನ್ನಾಗಿ ಕಾಯಿಸ್ಕೋಬೇಕು ರೀ ಇದಕ್ಕೆ. ಆಮೇಲೆ ಸ್ವಲ್ಪ ಒಂದೆರಡು ರೊಟ್ಟಿ ಆದಮೇಲೆ ಬಿಸಿ ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ನೋಡಿರಿ. ಕಲರ್ ನೋಡಿದ್ರೆ ನೀವು ಅಕ್ಕಿ ರೊಟ್ಟಿ ತಿನ್ಬೇಕನ್ಸುತ್ತೆ, ಅಷ್ಟು ಚೆಂದಾಗಿದೆ ಕಲರ್. ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಕೊಂಡ್ರಿ ಈ ಥರ. ಪೇಪರ್ ಸಮೇತನೇ ಹಾಕ್ಬಿಡ್ರಿ, ಇದು ಒಂದೆರಡು ನಿಮಿಷ ಹಾಗಾಗಿ ಬಿಡ್ಬೇಕ್ರಿ. ಅಲ್ಲೇ ಅದು ರೊಟ್ಟಿ ಬೆಂದಾದ ತಕ್ಷಣ ಆ ಪೇಪರ್ ಮೇಲೆ ಎದ್ದೇಳುತ್ತೆ ನೋಡಿರಿ, ಹೆಂಗೆ ಎದ್ದೇಳುತ್ತೆ. ಸ್ವಲ್ಪ ತವೆ ಕಾಯೋ ತನಕ ಮಾತ್ರ ಜೋರಾಗಿಲ್ಲರಿ, ಆಮೇಲೆ ಸಿಮ್ಮಲ್ಲೇ ಇಟ್ಕೊಳ್ಳಿ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ಪೇಪರ್. ಎಣ್ಣೆ ಬೇಕಾದ್ರೆ ಅಂದರೆ ಎಣ್ಣೆಗೆ ಟೇಸ್ಟ್ ರೀ ಇದು, ಬೇಕಂದರೆ ತುಪ್ಪನ ಹಾಕ್ಕೊಳ್ಳಿ, ಅದಕ್ಕೆಲ್ಲ ಏನು ತೊಂದರೆ ಇಲ್ಲರಿ ನೋಡಿರಿ. ಇದು ಎಷ್ಟು ಈಸಿ ಐತಿ, ಕೆಲವರೆಲ್ಲ ಬಿಸಿನೀರು ಹಾಕಿ ಏನೇನೋ ರಗಳಿ ಮಾಡ್ತಾರೆ, ಅದೆಲ್ಲ ಏನೂ ಮಾಡಬೇಡ್ರಿ, ಈಸಿ ಮೆಥಡ್ ನೋಡಿರಿ. ಬೇರೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಹಿಂಗೆ ಮಾಡಿದರೆ ಕಟ್ಟಾಗಿ ಹೋಗುತ್ತಾ, ಇದು ಕಟ್ಟಾಗಿಲ್ಲ ನೋಡಿರಿ, ಈಗ ಹೆಂಗಿದ್ದಂಗೆ ಐತಿ. ಸರ್, ಇದು ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಲ್ಲ, ಇದಕ್ಕೆ 20 ರೊಟ್ಟಿ ಮಾಡ್ಕೋಬೋದ್ರಿ ಈ ಥರ ಈ ಸೈಜಲ್ಲಿ ನೋಡಿರಿ. ನಮ್ಮ ಹೋಟ್ಲದ್ದು ಅಕ್ಕಿ ರೊಟ್ಟಿ ಎಲ್ಲರೂ ಕೇಳ್ತಿದ್ರಿ, ಇಷ್ಟು ಸಾಫ್ಟ್ ಹೆಂಗೆ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅಂತ. ಇದೇ ಥರ ಮಾಡಿದರೆ ಸಾಫ್ಟಾಗಿ ಬರುತ್ತೆ ರೀ. ನಮ್ಮ ಖಾನಾವಳಿಯಲ್ಲಿ ಜೋಳದ ರೊಟ್ಟಿ ಅಂದರೆ ತುಂಬ ಫೇಮಸ್ ರೀ. ನಿಮಗೂ ಬೇಕಂದರೆ ಮನೆ ಮಾಡ್ತೀವಿ ಅಂದರೆ ನಾನು ಈಗ ತೋರಿಸ್ಕೊಡ್ತೀನಿ ರೀ, ನೋಡಿ ನೋಡ್ಕೊಂಡು ಮಾಡ್ಕೊಳ್ರಿ. ಒಂದು ಬೌಲು ಜೋಳದಿಟ್ರಿ ಇದು. ಈಗ ಇದು ಒಂದು ಲೋಟ ನೀರು ತೊಗೊಂಡಿನಿ ರೀ. ಈ ನೀರು ಬಿಸಿ ಮಾಡೋಕೆ ಇಡ್ತೀನಿ ರೀ. ನಾ ಈಗ ಈ ಹಿಟ್ಟನ್ನ ನಾನು ಈ ಕಲ್ಲ ಮೇಲೆ ಹಾಕ್ಕೊತೀನಿ ರೀ. ಇದರಲ್ಲಿ ಏನು ಮಿಕ್ಸ್ ಇಲ್ಲ ರೀ, ಬರೀ ಜೋಳದಿಟ್ಟು. ಮತ್ತು ಕೆಲವರು ಇವಾಗ ಶುಗರು ಬಿ ಪಿ ಇರೋರೆಲ್ಲ ಏನು ಮಾಡ್ಬೇಕಂದ್ರೆ, ಇದ್ರಾಗ ಒಂದು ಟಿಪ್ಸ್ ಹೇಳ್ತೀನಿ ನಾನು, ಸ್ವಲ್ಪ ಮೆಂತ್ಯ ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಂಡು ಹಿಟ್ಟು ಮಾಡಿಸಲ್ರಿ ಹಸಿ ಹಿಟ್ಟು. ಅದು ತಟ್ಟಕ್ಕೆ ಹೊಸಬರಿಗೆ ತಟ್ಟಕ್ಕೆ ಕಲಿಯೋರಿಗೆ ತಟ್ಟಕ್ಕೂ ಅರೆಯಂಗಿಲ್ಲ, ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದು. ಮುದ್ದೆ ಕುದಿಸ್ತಾರೆ ನೋಡಿರಿ, ಆ ಥರ ಕುದಿಸ್ಕೋಬೇಕು ನೀರು.
ನಾನು ಇವಾಗ ಕಮ್ಮಿ ಮಾಡೋದ್ರಿಂದ ಇದರಲ್ಲೇ ಹಾಕಿನ್ರಿ, ಇಲ್ಲಾಂದ್ರೆ ನಾವು ದೊಡ್ಡ ದೊಡ್ಡ ಪಾತ್ರೆ ಕಲಸ್ಕೊಂಡ್ಬಿಡ್ತೀವಿ. ಇದರಲ್ಲೇ ಹಿಟ್ಟು ಕಲಿಸ್ತೀನಿ ನೋಡ್ರಿ, ಈಗ ಇದರಲ್ಲೇ ಸೀಟ್ ಮಿಕ್ಕಿಸ್ತೀನಿ, ಇದು ಸೈಡೆಲ್ಲ ಸೀಟ್ ಮಿಕ್ಕಿಸ್ತೀನಿ, ಮಿಕ್ಸಿ ಕಲಿಸ್ತೀನಿ ನೋಡ್ರಿ. ಮನೆಗೆ ಒಂದು 10 ರೊಟ್ಟಿ 5 ರೊಟ್ಟಿ ಬೇಕಂದ್ರೆ ಹಿಂಗೆ ಮಾಡ್ತೀವಿ ರೀ. ಇದು ನೋಡ್ರಿ, ಇದನ್ನ ತಟ್ಟಕ್ಕೆ ಒಂದು ಸ್ವಲ್ಪ ಎತ್ತಿಟ್ಕೊಂಬಿಡಂತ ಸೈಡಿಗೆ, ಈ ಹಿಟ್ಟನ್ನ ಕಲಸ್ಕೊಂಬಿಡಂತ. ಇದು ಚಪಾತಿಗೆ ಥರನ ಮಾಡ್ಬೇಕು ಕಲ್, ಇದನ್ನ ಆದಾದ್ರಾಗ ಐತೆ ನೋಡ್ರಿ ಈ ಥರ. ಇದು ಹೆಂಗೆ ಹೆಂಗೆ ಚಂದ ಹಿಂಗೆ ನಾತ್ತೀವಿ ರೀ, ಹಂಗೆ ರೊಟ್ಟಿ ಚಂದ ಬರ್ತೈತಿ. ಸ್ವಲ್ಪ ಸ್ವಲ್ಪ ಹಸಿ ನೀರು ಹಾಕಿ ಹಾಕಿ ನಾದ್ಕೋಬೇಕು. ಈ ಥರ ನಾದ್ಬೇಕು ನೋಡ್ರಿ, ನಾವು ಹೆಂಗೆ ಚಂದ ನಾದ್ತೀವಿ ಹಂಗತೆ ರೊಟ್ಟಿ ಚಂದ ಬರುತ್ತೆ. ಇದು ಬಟ್ಟೆ ರೀ, ಮ್ಯಾಲ ನೀರು ಹಚ್ಚಕ್ ಬೇಕಿದೆ, ಒಂದು ಬಟ್ಟೆ ಕಾಟನ್ ಬಟ್ಟೆ. ನೋಡ್ರಿ ನಾವು ಹೆಂಗೆ ಜೋರಾಗಿ ತಟ್ಟಿದ್ರು ಒಟ್ಟ ಕಟ್ಟಾಗಂಗಿಲ್ಲ ರೊಟ್ಟಿ. ಈಗ ಕೆಲವ್ರು ಕಲಿಯರ್ ಇರ್ತಾರಲ್ರಿ, ಈ ಥರ ಫಾಸ್ಟ್ ಮಾಡಿದಂಗೆ ಬೇಡ, ಅವ್ರು ನಿಧಾನಕ್ಕೆ ಮಾಡಿದರೆ ಸಾಕು. ನಾನು ತೋರಿಸ್ತೀನಿ, ನಿಧಾನಕ್ಕೂ ಒಂದು ಮಾಡಿ ತೋರಿಸ್ತೀನಿ. ಒಂದು ಬಟ್ಟೆ ಹಾಕು, ನೀರಿನಾಗ ಒಂದು ಬಟ್ಟೆ ಹಾಕ್ಕೊಂಡು ಈ ಥರ ಇದ್ದು ಇದು ಮೇಲೆ ಹಸಿ ಇಟ್ಟಿರುತ್ತಲ್ರಿ, ಅದೆಲ್ಲ ನೀರಿನ ತ್ಯಾವ ಆಗಬೇಕಿದು, ಅಂದಾಗ ರೊಟ್ಟಿ ತಿನ್ನಕ್ಕೆ ರುಚಿ ಬರ್ತೈತೆ. ಎಣ್ಣೆನ ಹಾಕಂಗಿಲ್ರಿ, ಎಣ್ಣೆನೇ ಬೇಕಾಗಿಲ್ಲ ಇದಕ್ಕೆ. ಡಯಟ್ ಅವ್ರಿಗೆ ಒಳ್ಳೆ ಫುಡ್ ಅನ್ಬೇಕು ನೋಡ್ರಿ, ಇದಕ್ಕೆ ಡಯಟ್ ಮಾಡೋರಿಗೆ. ಈ ಥರ ಕಲಿಬೇಕಂದವ್ರು ಒಂದೇ ಕೈಲೇ ಬೇಕಾದ್ರೆ ಹಿಂಗೆ ಮೆಲ್ಲಕ್ಕೆ ತಟ್ಕೊಳ್ಳಿರಿ, ನಿಧಾನಕ್ಕೆ ಈ ಥರ ತಟ್ಕೋಬೋದು, ಒಂದೇ ಕೈಯಿಂದನೇ ತಟ್ಕೋಬೋದು ಉಬ್ಬುತ್ತೆ ನೋಡ್ರಿ ರೊಟ್ಟಿ. ಇನ್ನೊಂದು ಲತ್ಗುಣಿ ಲಟ್ಟಿಸಿ ತೋರಿಸ್ತೇನೆ ರೀ, ಕೆಲವ್ರಿಗೆ ತಟ್ಟಕ್ಕೆ ಬರೋಂಗಿಲ್ಲಲ್ಲ, ನಾನು ಲಟ್ಟಿಸಿ ತೋರಿಸ್ತೇನೆ. ಪೇಪರ್ ಇದು ಹ್ಯಾಂಡ್ ಕವರ್ ಇರುತ್ತಲ್ರಿ, ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಈ ಥರ ಸುತ್ತಿ, ಇಲ್ಲ ದಾರನೂ ಕಟ್ಬೋದು, ಇಲ್ಲ ರಬ್ಬರನ್ನು ಹಾಕ್ಬೋದು. ರಬ್ಬರ್ ಬ್ಯಾಂಡ್ ಹಾಕಿದ್ರೆ ನಡೆಯುತ್ತೆ, ರಬ್ಬರ್ ಬ್ಯಾಂಡ್ ಬೇಡ ಅಂದರೆ ದಾರನ ಸುತ್ಕೋಬೋದು. ಈ ಥರ ಅಂದರೆ ಲಟ್ಸ್ಬೇಕಂದ್ರೆ ಹಿಟ್ಟನ್ನ ನಾವು ಮುದ್ದೆ ಮಾಡ್ಕೊಂಡಿವಲ್ಲ ಸರ್, ಹಿಟ್ಟು ಮಧ್ಯೆ ಒಂದು ಮುದ್ದೆ ಜಾಸ್ತಿ ಇರಬೇಕು. ಲಟ್ಟಿಸ್ಬೇಕಂದ್ರೆ ಸ್ಟ್ರೆಂತ್ ಬೇಕು ಇದಕ್ಕೆ. ತಟ್ಟಿದ್ರೆ ಹೆಂಗೋ ಒಂದು ಕೈಲಿ ಅಡ್ಜಸ್ಟ್ ಮಾಡಿ ತಟ್ಬಿಡ್ತೀವಿ ನಾವು, ಇದ್ರ ಲಟ್ಟಿಸ್ಬೇಕಾದ್ರೆ ಇಲ್ಲ ಕೆಲವೊಂದು ಕಡೆ ಅಂಟ್ಕೊಂಬಿಡುತ್ತೆ ಅದು. ಇದು ಅಷ್ಟೊಂದು ಉಬ್ಬಂಗಿಲ್ರಿ, ಇದು ಕೈಲಿ ಬಡ್ದ್ರೆ ಇಷ್ಟು ದಪ್ಪ ಬಂದ್ಬಿಡುತ್ತೆ ಅದು. ಆಗಲೇ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ತೋರಿಸಿನಿ ರೀ, ಎಲ್ಲರೂ ಇಷ್ಟಪಟ್ಟಿರಿ. ಮತ್ತು ಚಪಾತಿ ಬಂದು ಇಲ್ಲಿ ಟೇಸ್ಟ್ ಮಾಡಿದಾಗ ನೀವು ಕೇಳಿದ್ರಿ ಚಪಾತಿ ಹೆಂಗೆ ಮಾಡ್ತೀರಿ ಆಂಟಿ ತೋರಿಸ್ರಿ ಅಂತ. ನಾನು ಆಗ ಕಲಿಸಿ ಆಗ ಮಾಡೋದು ಮೆತ್ತಗೆ ಹೆಂಗೆ ಬರುತ್ತಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿರಿ ನೋಡ್ಕೊಂಬರೋಣ. ಇಲ್ಲಿ ನಾನು ಚಪಾತಿ ಇಟ್ಟು ಒಂದು ಬೌಲ್ ತೊಗೊಂಡಿನಿ ರೀ, ನೀವು ಮನೆ ಮಾಡಬೇಕಾದ್ರೆ ಆಶೀರ್ವಾದ ಇಟ್ಟರ ತೊಗೊರಿ, ಯಾವ್ದಾರ ತೊಗೊರಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ ರೀ, ಒಂದು ಸ್ವಲ್ಪ ಆಯಿಲ್, ಒಂದೆರಡು ಚಮಚನೂ ಇಲ್ಲ, ಒಂದು ಚಮಚದಷ್ಟು ಆಯಿಲ್ ಹಾಕ್ಯನ್ರಿ ನಾನು. ಈಗ ಇದು ಕಲಿಸ್ತೀನಿ ನೋಡಿರಿ, ಸ್ವಲ್ಪ ಸ್ವಲ್ಪ ನಾರ್ಮಲ್ ನೀರು ರೀ, ತಣ್ಣೀರು ಹಾಕಿ ಕಲಿಸ್ರಿ, ಬಿಸಿನೀರೇನು ಬೇಡ. ಕೆಲವ್ರು ಹೇಳ್ತಾರೆ ಬಿಸಿನೀರು ಹಾಕಬೇಕು, ಮೊಸರು ಹಾಕಬೇಕು, ಬಾಳೆಹಣ್ಣು ಹಾಕಬೇಕು ಅಂತ, ಏನು ಬೇಡ್ರಿ, ಈ ಥರ ಮಾಡಿರಿ ಎಲ್ಲ ಚಪಾತಿ ಸಾಫ್ಟ್ ಆಗುತ್ತೆ. ಹಿಟ್ಟು ಕಲಸಿ ನೀಟಾಗಿ ಕಲಸ್ಕೊಳ್ರಿ ಸರ್. ನಾನು ಈ ಥರ ತೆಳ್ಳಗೆ ಮಾಡ್ತೀನಿ ರೀ, ನನಗೆ ಗಟ್ಟಿ ಆದರೆ ಮಾಡೋಕ್ಕಾಗಲ್ಲ. ನಾನು ಅವಾಗ ಮನೆ ಮ್ಯಾಗ ಮಾಡಬೇಕಾದ್ರೆ ನಾನು ಒಂದಿನಕ್ಕೆ 500-600 ಚಪಾತಿ ಮಾಡಬೇಕಲ್ಲ ಸರ್, ನನಗೆ ಗಟ್ಟಿ ಅಂದರೆ ಒತ್ತಬೇಕಂದ್ರೆ ಇವೆಲ್ಲ ನೋವು ಬಂದುಬಿಡ್ತಾವೆ ರಟ್ಟಿ. ಹಂಗಾಗಿ ನಾನು ಅವಾಗಲಿಂದನೂ ಮೆತ್ತಗೆ ಮಾಡಿ ಮಾಡಿ ನನಗಿನ್ನೂ ಇದು ಗಟ್ಟಿರಿ ಸರ್, ನಾನು ಇನ್ನೂ ಮೆತ್ತಗೆ ಮಾಡ್ತೀನಿ. ಕೆಲವ್ರಿಗೆ ಆ ಥರ ಆದರೆ ಬರೋದಿಲ್ಲ, ಅದಕ್ಕೆ ನಾನು ಈ ಥರ ಗಟ್ಟಿನೇ ತೋರಿಸ್ತೀನಿ. ಮೇಲೊಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ನನ್ನ ಹಿಟ್ಟು ಕೈಗೆ ಹತ್ತಬಾರ್ದಂತ. ಈಗ ನಿಮ್ಮ ಚಪಾತಿ ಮಾಡಿ ತೋರಿಸ್ತೀನಿ ರೀ, ನಾ ಈಗ ಈ 4 ಚಪಾತಿ ಮಾಡಿ ತೋರಿಸ್ತೀನಿ ರೀ, ಒಂದ್ರಾಗ 2 ಚಪಾತಿ ಮಾಡ್ತೇನೆ ನಾನು.
ಉಬ್ಬಿ ಬರುತ್ತೆ ಈ ಥರ ಮಾಡಿದ್ರೆ. ಒಂದಕ್ಕೆ ಎಣ್ಣೆ ಹಚ್ತೀವಿ ಸರ್ ಇದಕ್ಕೆ, ಒಂದಕ್ಕೆ ಇಷ್ಟ ಇಟ್ಟೆ ಇರುತ್ತೆ. ಇದು ಎರಡು ತೆಳ್ಳಗಾಗುತ್ತೆ ರೀ, ಎರಡು ಲೇಯರ್ ಬರುತ್ತೆ ಇದು, ಕೆಳಗೊಂದು ಮೇಲೊಂದು. ತಿನ್ನಕ್ಕೆ ಇದ ರುಚಿ ಅನಿಸುತ್ತೆ ರೀ, ನಾವು ಒಂದು ಮಾಡ್ತೀವಲ್ಲ ಅದು ಅಷ್ಟು ರುಚಿ ಅನ್ಸಂಗಿಲ್ಲ. ಚಪಾತಿ ಇದು ಭಾಳ ರುಚಿ ಆಗುತ್ತೆ ರೀ. ನಾನೀಗ ಇದನ್ನು ಮಾಡಿ ತೋರಿಸ್ತೇನೆ ನೋಡ್ರಿ, ಎಷ್ಟು ಚಲೋತ್ನಾಗ ಉಬ್ಬಿ ಬರುತ್ತೆ. ಈಗ ಒಲೆ ಹಚ್ತೀನಿ ರೀ ಅಷ್ಟೊತ್ತಿಗೆ, ತವಾ ಕಾಯಕ್ಕಿಟ್ಟಿನಿ ರೀ. ನನಗೆ ನಾವೆಲ್ಲಿ ಯಾರೋ ಟ್ರಿಪ್ ಹೋಗ್ತೀವಲ್ಲ ರೀ, ಈ ಥರ ಮಾಡಿ ಕಟ್ಕೊಂಡು ಹೋಗ್ಬಿಟ್ರೆ ಒಟ್ಟು ಅದು ಕಟ್ಟಾಗಂಗಿಲ್ಲ ರೀ, ಎಷ್ಟು ದಿನ ಅದ್ರನ್ನ ಹಂಗೆ ಇರುತ್ತೆ. ಚಪಾತಿ ಭಾರಿ ಚಲೋ ಇರುತ್ತೆ ರೀ. ಇದ್ರ ಮೇಲೆ ಸ್ವಲ್ಪ ಇಟ್ಟಕ್ಕೇಳ್ರಿ, ಇಟ್ಟಕ್ಕೆಲ್ಲ ಈ ಥರ ಲಟ್ಟಿಸ್ರಿ, ನಿಧಾನಕ್ಕೆ ಲಟ್ಟಿಸ್ರಿ. ನಾವಂದ್ರೆ ಫಾಸ್ಟ್ ಲಟ್ಟಿಸ್ತೀವಿ, ನಾನು ನಿಮ್ಗೆ ತೋರಿಸಕ್ಕಂತ ನಿಧಾನ ಮಾಡಕತ್ತೀನಿ. ಎರಡು ಚಪಾತಿ ಮಾಡೋ ಬದಲು ಇದು ಒಂದು ಚಪಾತಿ ತಿಂದರೆ ಸಾಕು. ಮತ್ತು ಇದು ಎರಡು ಬರುತ್ತಲ್ಲ ರೀ, ಎರಡು ಬಂದು ಅದು ಒಳಗಡೆ ಎಣ್ಣೆನೂ ಇರುತ್ತಲ್ಲ, ಭಾರಿ ಚಲೋ ಇರುತ್ತೆ. ಸ್ವಲ್ಪ ಲೈಟಾಗಿರಿ, ಜಾಸ್ತಿ ಏನು ಎಣ್ಣೆ ಹಾಕಲ್ರಿ ನಾವು ಚಪಾತಿಗೆ. ನೋಡ್ರಿ ಹೆಂಗೆ ಉಬ್ಕೊಂಡು ಬರುತ್ತೆ, ನೋಡ್ರಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಹೆಂಗೆ ಉಬ್ಕೊಂಡು ಬರುತ್ತೆ ಚಪಾತಿ. ನಾಷ್ಟಿಕ್ ತವಾದಕ್ಕಿಂತ ಇದ್ರಾಗ ಮಾಡಿರಿ ಚೆನ್ನಾಗಿ, ಚಪಾತಿ ಮೆತ್ತಗೆ ಬರುತ್ತೆ ನೋಡ್ರಿ, ಎಷ್ಟು ಮೆತ್ತಗಾಯ್ತು ಈ ಥರ ಬರುತ್ತೆ ನೋಡ್ರಿ ಚಪಾತಿ. ನಮ್ಮ ಹೋಟೆಲ್ದಾಗ ನಾನು ಹಿಂಗೆ ಮಾಡ್ತೀನಿ ರೀ, ದೊಡ್ಡದಾಗಿ ತೆಳ್ಳಗ. ಇದು ಉಬ್ಬಲ್ ರೀ, ಇದು ಸಿಂಗಲ್ ಲೇಯರ್ ಅಂದರೆ ಮೆತ್ತಗೆ, ಭಾಳ ಮೆತ್ತಗಿರುತ್ತೆ ಇದು, ಅದಕ್ಕಿಂತ ಮೆತ್ತಗಿರುತ್ತೆ ಇದು ನೋಡ್ರಿ. ಬೆನೆದನ್ನು ಭಾಳ ಚಂದ ಬೆನೆತಿದ್ರೆ ಒಟ್ಟು ಹಸಿ ಬಿಸಿ ಆಗಂಗಿಲ್ಲ ರೀ, ಹಿಂಗೆ ತೆಳ್ಳಗೆ ಮಾಡಿಬಿಟ್ರೆ. ಇದಕ್ಕೆ ನಾನು ಮೇಲೆ ಸ್ವಲ್ಪ ಒಂದು ಕಡೆ ಅಷ್ಟೇ ಒಂಚೂರು ಆಯಿಲ್ ಹಾಕ್ಬಿಡ್ತೀನಿ ಅಷ್ಟೇ ನೋಡ್ರಿ. ನೋಡ್ರಿ ತೆಗಿತೀನಿ ನಾನು, ನೋಡಿ ಎಲ್ಲ ಕಡೆನೂ ಎಷ್ಟು ಚಲೋ ಬೆಂದೈತಿ, ಒಂದು ಕಡೆನೂ ಹಸಿ ಹಸಿ ಇಲ್ಲ. ಇದು ಒಂದ್ರ ಮೇಲೆ ಒಂದು ಚಪಾತಿ ಮಾಡಿ ಹಾಕ್ಯಂತ ಹೋದಾಗೆಲ್ಲ ಕೆಳಗಿರೋದು ಒಳ್ಳೆ ಹತ್ತಿ ಥರ ಆಗಿಬಿಡುತ್ತೆ, ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ತಿನ್ನಕ್ಕೂ ರುಚಿ ಇರುತ್ತೆ ರೀ, ತೆಳ್ಳಗಿರುತ್ತಲ್ಲ, ಎಲ್ಲ ಕಡೆನೂ ನೋಡಿ ಎಷ್ಟು ಚಲೋ ಬೆಂದೈತ್ರಿ. ಈ ಥರ ನಮ್ಮ ಹೋಟೆಲಿಗೆ ನಾವು ದೊಡ್ಡ ದೊಡ್ಡದಾಗಿ ಚಪಾತಿ ಮಾಡೋದು. ಇನ್ನು ಇದು ನಾನು ಸಣ್ಣದು ಮಾಡೀನಿ, ಇನ್ನೂ ದೊಡ್ಡದಾಗುತ್ತೆ, ತಾಟಿನ ತುಂಬ ಆಗುತ್ತೆ ನನ್ನ ಚಪಾತಿ. ಸರ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಚಪಾತಿ ಮೆತ್ತಗಿರ್ಬೇಕಂದ್ರೆ ಈಗ ತುಪ್ಪ ಇರುತ್ತಲ್ಲ ರೀ, ತುಪ್ಪನ ಈ ಥರ ಮಾಡಿಟ್ಕೊಂಬಿಟ್ರೆ ತವಾದ ಮೇಲೆ ಯಾವಾಗಲೂ ತುಪ್ಪ ಹಾಕ್ಬಾರ್ದು ರೀ, ಅದೆಲ್ಲ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಈ ಥರ ಮಾಡಿ ಹಾಕಿಟ್ಕೊಂಡ್ರೆ ನೋಡಿರಿ ತುಂಬ ಇಷ್ಟ ಆಗುತ್ತೆ ರೀ, ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ. ನಮ್ಮ ಹೋಟೆಲ್ದಾಗ ಫೇಮಸ್ ಆಗಿರೋದು ಹೀರಿಕಾಯಿ ಚಟ್ನಿ, ಬದನೇಕಾಯಿ ಎರಡೂ ಅದಾವೆ ಇಲ್ಲಿ. ಮತ್ತು ಹಂಗೆ ಚಪಾತಿನೂ ಭಾಳ ಜನ ಇಷ್ಟಪಡ್ತಾರೆ ನೋಡಿರಿ, ಎಷ್ಟು ಮೆತ್ತಗೆ ಹೆಂಗೆ ಬಂದೈತಿ, ಹತ್ತಿ ಥರ ಐತೆ ಚಪಾತಿ. ಮುಷ್ಟಿ ಮಾಡಿ ಇಟ್ಕೊಳ್ರಿ ಚಪಾತಿನ ನೋಡಿರಿ, ಒಂದು ತಟ್ಟೆಗರ ಕಟ್ಟಾಗಿರ್ತಾನೆ ನೋಡಿರಿ, ವಾಪಸ್ ನಾ ಬಿಡ್ತೇನೆ ಈಗ ಚಪಾತಿನ. ಎಷ್ಟು ಚಲೋ ಐತೆ ನೋಡಿರಿ ಚಪಾತಿ, ಈಗ ಹೆಂಗೆ ಬಂದೈತಿ ನೋಡಿರಿ, ಈ ಥರ ಬಂದೈತಿ ಚಪಾತಿನ. ನೀವು ಈ ಥರ ಮಾಡಿರಿ ಚಪಾತಿ, ಭಾಳ ಇಷ್ಟ ಆಗುತ್ತೆ. ಈ ಥರ ಮಾಡಿ ನೋಡಿರಿ ಹೆಂಗೆ ಬರುತ್ತಂತ ನನಗೆ ಕಮೆಂಟ್ನ ತಿಳಿಸ್ರಿ. ಚಲೋ ಬಂತಂದ್ರೆ ಕಮೆಂಟ್ ಮಾಡಿರಿ, ಚಲೋ ಬಂದಿತ್ತಂತಂದು ನೀವು ಮಾಡಿ ನೋಡಿರಿ ಹೆಂಗೈತಂತ ನನಗೆ ಹೇಳ್ರಿ. ನಮಸ್ಕಾರ ಎಲ್ಲರಿಗೂ. ಭಾಳ ಜನ ರಾಗಿ ರೊಟ್ಟಿ ಮಾಡಿ ತೋರಿಸ್ರಿ ಅಂತ ಹೇಳಿದ್ರಿ, ಇವತ್ತು ರಾಗಿ ರೊಟ್ಟಿ ಮಾಡಿ ತೋರಿಸಾಕತ್ತೀನಿ ರೀ. ಈಗ ನೋಡ್ರಿ ಇದು ರಾಗಿ ಹಿಟ್ಟು, ರಾಗಿ ಹಿಟ್ಟು ಹಾಕೊಂಡಾಕತ್ತೀನಿ ರೀ. ಒಂದು ಬೌಲ್ ಅಂದರೆ ಒಂದು ಕಾಲು ಕೆ ಜಿ ರಾಗಿ ಹಿಟ್ಟು ತೊಗೊಂಡೇನ್ರಿ. ಇದಕ್ಕೆ ಒಂದು ದಪ್ಪದ್ದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ, ತುರಿದಿರೋದ್ರಿ ಇದು. ಬೀಟ್ರೂಟು ಒಂದು ಕಪ್ನಷ್ಟು, ಕಪ್ಪಿಗಿನ್ನೂ ಕಮ್ಮಿನ ತೊಗೊಂಡೇನಿ ರೀ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ರೀ, ಮತ್ತು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡೇನಿ ರೀ. ನಾವು ಮನೆ ಮಾಡ್ಬೇಕಂದ್ರೆ ಬಿಳಿ ಎಳ್ಳು ಹಾಕ್ತೀವಿ ರೀ, ನಾ ಇದಕ್ಕೆ ಒಂಚೂರು ಬಿಳಿ ಎಳ್ಳು ಹಾಕ್ತೀನಿ ನೋಡಿರಿ. ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತೀನಿ ರೀ, ಒಂದು ಅರ್ಧ ಚಮಚ ಅಜ್ವಾನ ಹಾಕಾಕತ್ತೀನಿ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ, ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಹಾಕಾಕತ್ತೀನಿ ರೀ, ಒಂಚೂರ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ ರೀ, ಮತ್ತು ಹಸಿ ಖಾರ ಒಂದು ಹಾಕ್ತೀನಿ ತಡ್ರಿ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ರೀ ಇದು, ಈ ಥರ ತರಿ ತರಿಯಾಗಿ ರುಬ್ಕೊಂಡಿನಿ ಇದನ್ನು. ಇದನ್ನು ಒಂದು ಚಮಚ ಹಾಕ್ತೀನಿ ರೀ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಈ ನೀರು ಹಾಕಿ ಕಲಿಸ್ತೀನಿ ನೋಡಿರಿ, ಇದಕ್ಕೇನು ಬಿಸಿ ನೀರು ನೀರು ಕಾಯಿಸಾಕೋನ ಅದು ಇದು ಏನಿಲ್ಲ ರೀ, ಇಷ್ಟ ನೋಡಿರಿ ಈಸಿ ಇದು. ಜೋಳದ ರೊಟ್ಟಿಗೆ ಮಾತ್ರ ಬಿಸಿನೀರು ಬೇಕಾ ಬೇಕ್ರಿ. ಫಸ್ಟ್ ನೀರು ನೋಡಿ ನೋಡಿ ಹಾಕ್ಕೊಡ್ರಿ, ಒಂದೇ ಸಲ ಮೆತ್ತಗೆ ಮಾಡ್ಕೋಬೇಡ್ರಿ. ತರಕಾರಿ ಎಲ್ಲ ಹಾಕ್ಬೋದು ಸರ್, ಸೌತೆಕಾಯಿ ಹಾಕ್ಬೋದು, ಕ್ಯಾರೆಟು, ಸೌತೆಕಾಯಿ, ಬೀಟ್ರೂಟು, ಮೂಲಂಗಿ ಕೂಡ ಹಾಕ್ಬೋದು, ಗಡ್ಡೆಕೋಸು ಹಾಕ್ಬೋದು, ಎಲ್ಲ ಹಾಕ್ಬೋದು ರೀ. ಆ ತೆಂಗಿನಕಾಯಿ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ ರೀ. ಈ ಅದಕ್ಕಿದ್ರೆ ಸಾಕು ರೀ ಹಿಟ್ಟು, ರೊಟ್ಟಿಗೆ ಮಾತ್ರ ಯಾವುದು ಕಟ್ ಮಾಡಾಕಂಗಿಲ್ಲ ರೀ, ಎಲ್ಲ ತುರಿದು ಹಾಕೋದು. ಈ ಹಿಟ್ಟು ರೆಡಿ ಆಗೈತೆ ರೀ, ಲಾಡು ಮಾಡ್ತೀವಲ್ಲ ನಾವು ಆ ಸೈಜ್ ತೊಗೋಬೇಕು. ಅದಕ್ಕೆ ಮೇಲಿನೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಕೆಲವರು ಕೇಳ್ತಾರೆ ಇದನ್ನು, ಆಂಟಿ ನೀವು ಎಷ್ಟು ಸಾಫ್ಟಾಗಿ ಮಾಡ್ತಿರಲ್ಲ, ಹೆಂಗೆ ಮಾಡ್ತೀರಿ ಇದು, ಹೆಂಗೆ ಇಷ್ಟು ಸಾಫ್ಟ್ ಬರುತ್ತೆ ರಾಗಿ ರೊಟ್ಟಿ ಅಂತ ಕೇಳ್ತಾರೆ.
ಅದು ರಾಗಿ ರೊಟ್ಟಿ ಅಂದರೆ ನೀವು ದಪ್ಪ ಮಾಡಿದರೆ ಸಾಫ್ಟ್ ಬರೋಂಗಿಲ್ಲರಿ, ಅದು ಅದು ತಿರ್ಗಾ ಬೇಯಿಸ್ತಿರಲ್ಲ ಆವಾಗ ಗಟ್ಟಿ ಬಂದ್ಬಿಡುತ್ತೆ, ಅದು ರೋಸ್ಟ್ ಆಗಿಬಿಡುತ್ತಲ್ಲ, ರೋಸ್ಟ್ ಆದಾಗ ಗಟ್ಟಿ ಆಗುತ್ತೆ. ಇದನ್ನ ತೆಳ್ಳಗೆ ಪೇಪರ್ ಥರದ ಪೇಪರ್ ಮೇಲೆ ಅದೆಷ್ಟಿದೆ ಅಷ್ಟು ತೀಡ್ಕೊಂಡ್ರೆ ತೆಳ್ಳಗಿರುತ್ತಲ್ಲ, ತೆಳ್ಳಗಿದ್ರೆ ಜಲ್ದಿ ಬೆಂದ್ಬಿಡುತ್ತೆ. ತವಾ ಕಾದಿರುತ್ತಲ್ಲ, ಚೆನ್ನಾಗಿ ಕಾಸಿರೋ ತವದ ಮೇಲೆ ಆದರೆ ಮೆತ್ತಗೆ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ ರೀ. ಈಗ ಇದಕ್ಕೆ ನನ್ನ ಮ್ಯಾಲೆ ಬಟರ್ ಪೇಪರ್ ಹಾಕಕತ್ತೀನಿ ರೀ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ರೀ ಸರ್, ಬಟರ್ ಪೇಪರ್ ಅಂತಂದು ಅದ ನೋಡ್ರಿ. ಇದು ಈಗ ಇದೇ ಥರ ತಿಳ್ಕೊಬೇಕು. ನಾವು ಎಷ್ಟು ದೊಡ್ಡದು ಬೇಕಾದ್ರೆ ಮಾಡ್ಕೋಬೋದು ರೀ. ಇದ್ರಾಗ ನಮ್ಮ ರಾಗಿ ರೊಟ್ಟಿ ಜೊತೆಗೆ ಪಲ್ಯ ಕೊಡ್ತೀವಿ, ಚಟ್ನಿ ಕೊಡ್ತೀವಿ, ಸಲಾಡ್, ಜೋಳದ ರೊಟ್ಟಿಗೆ ಹಂಗೆ ಕೊಡ್ತೀವಿ, ಹಂಗೆ ಕೊಡ್ತೀವಿ. ನಾವೆಲ್ಲ ತರಕಾರಿ ಪಲ್ಯ ಮಾಡ್ತೀವಿ. ಬರೀ ಬದ್ನೆಕಾಯಿ ಒಂದು ಅಂತ ರೊಟ್ಟಿಗೆ ಏನು ಅನ್ಕೋಬೇಡ್ರಿ, ರೊಟ್ಟಿಗೆ ಆ ಪಲ್ಯ ತಿಂದರೂ ಚಲೋ ಇರುತ್ತೆ ಜೋಳದ ರೊಟ್ಟಿಗೆ. ಈಗ ಕೆಲವ್ರು ಏನು ಅನ್ಕೊಂಬಿಡ್ತಾರೆ, ಬದ್ನೆಕಾಯಿನೇ ಅದಕ್ಕೆ ಕಾಂಬಿನೇಷನ್ ಏನೋ ಅನ್ಕೊಂತಾರೆ, ಅದು ತಪ್ಪು. ಎಲ್ಲ ಪಲ್ಯನೂ ಅದಕ್ಕೆ ರುಚಿನ ಕೊಡುತ್ತೆ ರೀ. ಚವಳಿಕಾಯಿ ಪಲ್ಯ ಮಾಡ್ಬೋದು, ಕುಂಬಳಕಾಯಿ ಪಲ್ಯ ಮಾಡ್ಬೋದು. ನೋಡಿರಿ ಇಷ್ಟಾಗಲ ಮಾಡಿದೆ ನಾನು. ಈಗ ಇದನ್ನು ನಾವು ಕೈಯಿಂದ ಆದರೆ ಇಷ್ಟಾಗಲ ತಟ್ಟಕ್ಕಾಗಲ್ರಿ. ಅದು ಈ ಎರಡು ಪೇಪರ್ ಇದ್ದರೆ ಎಷ್ಟಾಗಲ ಬೇಕಾದ್ರೂ ಮಾಡ್ಕೋಬೋದು ನೋಡಿರಿ. ಎಷ್ಟು ಹಳ್ಳಿಗೆ ಬಂದೈತೆ, ರೆಡಿ ಆಗೈತೆ ರೀ ಸರ. ಈಗ ನಾನೀಗ ಹಂಚು ಕದೈತೆ ರೀ ಇದು. ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರಾಗಿ ರೊಟ್ಟಿ ಹಾಕ್ತೇನೆ ರೀ. ಇಲ್ರಿ ಜೋರಾಗಿ ಇರಲಿ, ರಾಗಿ ರೊಟ್ಟಿಗೆ ಏನು ಸಿಮ್ಮಲ್ಲಿ ಇಟ್ಕೊಳ್ಳೋದು ಬೇಡ್ರಿ. ಅಕ್ಕಿ ರೊಟ್ಟಿ ಅಂದರೆ ಲಘುನ ಬೆಂದ್ಬಿಡ್ತೈತೆ ರೀ. ಲಘು ಅಂದರೆ ನಾವು ಬೇಗ ಅಂತಾರಲ್ರಿ ಬೆಂಗಳೂರಾಗ, ಅದಕ್ಕೆ ನಾವು ಲಘುನ ಅಂತೀವಿ. ನಮ್ಗೆ ಅದು ಸಡನ್ಲಿ ಬಂದ್ಬಿಡುತ್ತೆ ಲಘುನ ಅನ್ನೋದು. ಹಾಂ ನೋಡಿರಿ ಎಷ್ಟು ನೀಟಾಗಿ ಬಂದ್ಬಿಡ್ತಾರೆ ಪೇಪರ್. ಅದು ರೊಟ್ಟಿ ಇಲ್ಲಿ ಬೆನಿತೆ ಅಂದ್ರೆ ಪೇಪರ್ ನಿಲ್ಲದೇ ಇಲ್ಲರಿ, ಅದು ಮ್ಯಾಲೆ ಎದ್ದು ತಾನಷ್ಟೇ ತಾನ ಬಂದ್ಬಿಡುತ್ತೆ ಮ್ಯಾಕ್. ನೋಡ್ರಿ ಎಷ್ಟು ಮೆತ್ತಗೆ ಆತು ರೊಟ್ಟಿ. ಇಷ್ಟ ಆಗೈತಲ್ರಿ, ನಾವು ಹಿಂಗೆ ನೋಡ್ರಿ ತಿನ್ನೋದು ರೊಟ್ಟಿ ತಿನ್ನೋದು ಹಿಂಗೆ. ನಾವು ನಮ್ಮ ಹೋಟ್ಲಿಗೆ ಬರ್ರಿ, ಈ ಥರ ತಿನ್ನಿರಿ, ನೀವೂ ಮನೆಯಾಗೂ ಮಾಡ್ಕೊಳ್ರಿ ಈ ಥರ. ಮೊಸರು, ಚಟ್ನಿ ಪುಡಿ, ಚಟ್ನಿ ದಿನ ಒಂದೊಂದು ಥರ ಟ್ರೈ ಮಾಡಿರಿ. ಮಕ್ಕಳಿಗೆ ಇಷ್ಟ ಆಗುತ್ತೆ, ದಿನ ಬರೇ ತಿನ್ಸಿದ್ದ ತಿನ್ನಿಸ್ಬೇಡ್ರಿ, ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ. ಹಂಗಾಗಿ ಹುಡುಗರು ಹೊರಗೆ ತಿನ್ನೋದು ಕಲ್ತ್ಬಿಡ್ತಾವೆ. ಈ ಥರ ದಿನ ಒಂಥರ ಮಾಡಿಕೊಡ್ರಿ, ತಿಂದು ಅವರು ಖುಷಿಯಾಗಿರ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ನೀವು ತಿನ್ನಿರಿ, ಅವರು ತಿಂತಾರೆ, ಚೆಂದ ಮಾಡಿರಿ. ಮತ್ತು ಬೇರೆ ರೆಸಿಪಿ ಜೊತೆ ಸಿಗ್ತೀನಿ ರೀ. ಎಲ್ಲರಿಗೂ ಶರಣು ಶರಣಾರ್ಥಿ.